ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಇವ್ರು ಇಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್, ಚಾಟ್ ಜಿಪಿಟಿ ಬಗ್ಗೆ. ಹೌದು ಫ್ರೆಂಡ್ಸ್, ನೀವು ಇತ್ತೀಚೆಗೆ ನೋಡಿರ್ಬೇಕು ಅಂದ್ರೆ ಈ ಟಾಪಿಕ್ ಏನಿದೆ ಅಂದ್ರೆ ಈ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಅಂದ್ರೆ ಚಾಟ್ ಜಿಪಿಟಿ. ಹೌದು ಫ್ರೆಂಡ್ಸ್, ಕೆಲವೊಂದು ಯೂಟ್ಯೂಬರ್ ಹೇಳ್ತಾರೆ ಈ ಚಾಟ್ ಜಿಪಿಟಿ ಏನಿದೆ ಸ್ಪೆಸಿಫಿಕ್ ಗೂಗಲ್ ಏನಿದೆ ಅದ ಎಂಡ್ ಮಾಡುತ್ತೆ, ಗೂಗಲ್ಗೆ ಶಟ್ ಡೌನ್ ಮಾಡುತ್ತೆ. ಅದರ ಜೊತೆಗೆ ಈ ವೆಬ್ ಡೆವಲಪರ್ ಅಥವಾ ಆಪ್ ಡೆವಲಪರ್ ಏನಿದ್ರೆ ಅವ್ರ ಕೆಲಸ ಕೂಡ ಸದ್ಯಕ್ಕೆ ಡೇಂಜರ್ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ನಾವು ಈ ಚಾಟ್ ಜಿಪಿಟಿ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಈ ಚಾಟ್ ಜಿಪಿಟಿ ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಅಥವಾ ನಮ್ಮ ಕೆಲಸಗಳಲ್ಲಿ ಏನಾದರೂ ಈ ಚಾಟ್ ಜಿಪಿಟಿ ಯೂಸ್ ಆಗುತ್ತೆ ಇಲ್ವಾ ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನನ್ನ ಹೆಸರು ವಿಕ್ರಾಂತ್, ನೀವು ನೋಡ್ತಾರೆ ಟೂಲ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹೌದು ಫ್ರೆಂಡ್ಸ್, ಬನ್ನಿ ಹಾಗಿದ್ರೆ ಮೇನ್ ಟಾಪಿಕ್ಗೆ ಹೋಗೋಣ. ಹೌದು ಫ್ರೆಂಡ್ಸ್, ಇತ್ತೀಚೆಗಷ್ಟೇ ನೀವು ನೋಡಬೇಕು ಅಂದ್ರೆ ಈ ಚಾಟ್ ಜಿಪಿಟಿ ಏನಿದೆ ಸಾಕಷ್ಟು ಒಂದು ವೈರಲ್ ಆಗ್ತಾ ಇದೆ. ಅಂದ್ರೆ ಈ ಚಾಟ್ ಜಿಪಿಟಿ ಏನಿದೆ ಒಂದು AI ಟೂಲ್ ಅಂತಾನೆ ಹೇಳ್ಬಹುದು. ಇದಕ್ಕಿಂತ ಮುಂಚೆ ಮಾರ್ಕೆಟ್ ಅಲ್ಲಿ ಅಥವಾ ಆನ್ಲೈನ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಕೂಡ ಈ AI ಟೂಲ್ಸ್ ಏನಿದೆ ಅದು ಇದಕ್ಕಿಂತ ಮುಂಚೆ ಏನಿದೆ AI ಟೂಲ್ ಏನಿದೆ ಅದು ಸಾಕಷ್ಟು ಬಂದಿದೆ ಅಂತಾನೆ ಹೇಳ್ಬಹುದು. ಬಟ್ ಆದ್ರೆ ಇದಕ್ಕೂ ಅದಕ್ಕೂ ಏನ್ ಡಿಫರೆನ್ಸ್ ಅಂತ ನಿಮಗೆ ಅನಿಸ್ಬಹುದು. ಅಂದ್ರೆ ಟೋಟಲ್ ಆಗಿ ನಿಮಗೆ ಎರಡು ಟಾಪಿಕ್ ತಿಳಿಸ್ಕೊಡ್ತೀನಿ. ವಾಟ್ ಇಸ್ ದ ಚಾಟ್ ಜಿಪಿಟಿ ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ನಾವು ಇದರ ಸಂಬಂಧಪಟ್ಟಂಗೆ ಕೆಲವೊಂದು ಸಣ್ಣ ಇನ್ಫಾರ್ಮೇಶನ್ ತಿಳ್ಕೊಂಡಂತೆ. ಅಂದ್ರೆ ಇದಕ್ಕಿಂತ ಮುಂಚೆ ಏನಿದೆ ಒಂದು ಚಾಟ್ ಜಿಪಿಟಿ ತರನೇ ಒಂದು AI ಟೂಲ್ ನ ಬಂದಿತ್ತು. ಅಂದ್ರೆ ಅದು ಚಾಟ್ ಬೋರ್ಡ್ ಅಂತಾನೆ ಹೇಳ್ಬಹುದು. ಅದರ ಅಲ್ಗೋರಿದಮ್ ಈ ಚಾಟ್ ಜಿಪಿಟಿ ಅಲ್ಲಿ ಇಂಟಿಗ್ರೇಷನ್ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಒಂದು ಇಜೋ ಅನ್ನೋ ಒಂದು ಚಾಟ್ ಜಿಪಿಟಿ ತರನೇ ಇರುವಂತ ಒಂದು AI ಟೂಲ್ ಬಂದಿತ್ತು 1966. ಅದು ಆದ್ಮೇಲೆ ಫ್ರೆಂಡ್ಸ್ ಒಂದು ಫಸ್ಟ್ ವೇರ್ ಬೋಟ್ ಅಂತ ಒಂದು ಬಂತು. ಹೌದು, ಇದು 1994 ಬಂತು. ಇನ್ನು ಈ ಬೋಟ್ ನ ಸ್ಪೆಷಲ್ ಏನಂದ್ರೆ ಅಥವಾ ಈ AI ಟೂಲ್ ನ ಸ್ಪೆಷಲ್ ಏನಂದ್ರೆ ಇದು ಒಂದು ಕಾನ್ವರ್ಸೇಷನ್ ನ ಟೂಲ್ ಆಗಿತ್ತು. ಅಂದ್ರೆ ಗೂಗಲ್ ಅಸಿಸ್ಟೆಂಟ್ ಏನ್ ತರ ಯಾವ ತರ ಇದೆ ಅದೇ ತರ ಇರುವಂತ ಒಂದು ಟೂಲ್ ನ 1994 ಫಸ್ಟ್ ನ ಒಂದು ಲಾಂಚ್ ನ ಆಗಿತ್ತು. ಸ್ಪೆಸಿಫಿಕ್ ಪ್ರೋಗ್ರಾಮಿಂಗ್ ಅಂತಾನೆ ಹೇಳ್ಬಹುದು, ಅದರಲ್ಲಿ ಈ ಒಂದು ಟೂಲ್ ನ ಲಾಂಚ್ ಆಗಿತ್ತು. ಅದು ಆದ್ಮೇಲೆ ಫ್ರೆಂಡ್ಸ್, ಈಗ ಸದ್ಯಕ್ಕೆ ಏನು ಚಾಟ್ ಜಿಪಿಟಿ ಲಾಂಚ್ ಆಗಿದೆ ಅಂದ್ರೆ November 30, 2022 ಈ ಒಂದು ಟೂಲ್ ನ ಲಾಂಚನ ಆಗಿದೆ. ಹೌದು, ಈ ಒಂದು ಟೂಲ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಟ್ಯಾಟೋ ಟೈಪ್ ಅನ್ನೋ ಒಂದು ಟೂಲ್ ಅಂತಾನೆ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಇದು ಸ್ಪೆಷಲಿ ಒಂದು ಚಾಟ್ ಕನ್ವರ್ಸೇಷನ್ ಮಾಡುತ್ತೆ. ಅಂದ್ರೆ ನೀವು ಏನಾದ್ರೂ ಒಂದು ಚಾಟ್ ಅಲ್ಲಿ ನೀವು ಅದನ್ನ ಕ್ವಶನ್ ಆಗಿ ಕೇಳಿದ್ರೆ ಅನ್ಕೊಳ್ಳಿ, ಅಲ್ಲಿ ನಿಮ್ಗೆ ರಿಪ್ಲೈ ಸಿಗುತ್ತೆ. ಸಿಂಪಲ್. ಬಟ್ ಆದ್ರೆ ಇದು ಈ ಒಂದು ಟೂಲ್ ಏನಿದೆ ಅಥವಾ AI ಟೂಲ್ ಏನಿದೆ ಇದು ಏನಕ್ಕೆ ಇಷ್ಟೊಂದು ವೈರಲ್ ಆಗ್ತಾ ಇದೆ ಅಥವಾ ಇಷ್ಟೊಂದು ಯಾಕೆ ಡಿಸ್ಕಷನ್ ಅಲ್ಲಿ ಬರ್ತದೆ ಅಂತ ಅನಿಸಬಹುದು. ಹೌದು ಫ್ರೆಂಡ್ಸ್, ಯಾಕಂದ್ರೆ ಇಲ್ಲಿ ಇದರ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳ್ಬಹುದು. ಇದರಲ್ಲಿ ಅಂತ ಒಂದು ಮೇಜರ್ ಚೇಂಜಸ್ ಅಥವಾ ಒಂದು ಮೇಜರ್ ಅಡ್ವಾನ್ಸ್ ಫೀಚರ್ಸ್ ಏನು ಇಲ್ಲ. ಬಟ್ ಆದ್ರೆ ಇದು ವೈರಲ್ ಆಗ್ತಾ ಇದೆ ಅಥವಾ ಯೂಸರ್ಸ್ಗೆ ಅಥವಾ ಜನಕ್ಕೆ ಯಾಕೆ ಇದೊಂದು ಹೈಲೈಟ್ ಆಗ್ತಾ ಇದೆ ಅಂತ ಅನ್ಸಿದ್ರೆ, ಅಂದ್ರೆ ಇದ್ರ ಸ್ಪೆಷಾಲಿಟಿ ಅಥವಾ ಇದ್ರ ಮನುಷ್ಯನ ತರ ಏನಿದೆ ಅದು ರಿಪ್ಲೈ ಮಾಡುತ್ತೆ, ಹ್ಯೂಮನ್ ತರ ಒಂದು ರಿಪ್ಲೈ ಮಾಡುತ್ತೆ. ಅಂದ್ರೆ ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಅಲ್ಲಿ ಆನ್ಲೈನ್ ಅಲ್ಲಿ ಯಾವ್ದೇ ಒಂದು ಚಾಟ್ ನ ಮಾಡ್ತಾ ಇದ್ರೆ ಅಥವಾ ನಿಮ್ಗೆ ಏನಾದ್ರೂ ಒಂದು ಡೌಟ್ಸ್ ಇದೆ, ಯಾವ್ದೇ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಒಂದು ಡೌಟ್ಸ್ ಇದೆ, ನೀವು ಅಲ್ಲಿ ಏನಾದ್ರು ಕ್ವಶನ್ ಆಗಿ ಕೇಳಿದ್ರಿ ಅನ್ಕೊಳ್ಳಿ, ನಿಮ್ಮ ಫ್ರೆಂಡ್ ಯಾವ ತರ ಅಲ್ಲಿ ರಿಪ್ಲೈ ಮಾಡ್ತಾನೆ ಆ ತರ ಒಂದು ಈ ಒಂದು AI ಟೂಲ್ ಏನಿದೆ ಅಲ್ಲಿ ರಿಪ್ಲೈ ನ ಮಾಡ್ತೇವೆ. ಅದಕ್ಕೋಸ್ಕರ ಇದು ಸಾಕಷ್ಟು ಯೂಸರ್ಸ್ ಅಲ್ಲಿ ಅಥವಾ ಸಾಕಷ್ಟು ಜನರಲ್ಲಿ ಈ ಒಂದು ಹೈಲೈಟ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಹೌದು, ಅದು ಬಿಟ್ಟರೆ ಇದರಲ್ಲಿ ಯಾವುದೇ ಅಂತ ಒಂದು ಸ್ಪೆಷಲ್ ಅಥವಾ ಅಡ್ವಾನ್ಸ್ ಫೀಚರ್ಸ್ ಇಲ್ಲ ಅಂತ ಹೇಳ್ಬಹುದು. ಆಬ್ವಿಯಸ್ಲಿ ನೀವು ಹೌ ಟು ಕ್ರಿಯೇಟ್ HTML ಪೇಜ್ ಅಂತ ನೀವು ಟೈಪ್ ಮಾಡಿದ್ರೆ ಅನ್ಕೊಳ್ಳಿ, ಎಕ್ಸಾಕ್ಟ್ಲಿ ಒಬ್ಬ ಡೆವಲಪರ್ ಅಥವಾ ಒಬ್ಬ ಟೀಚರ್ಸ್ ಏನಿದ್ರೆ ಯಾವ ತರ ಒಂದು ರಿಪ್ಲೈ ನ ಮಾಡ್ತಿರುವುದು ನಿಮ್ಮ ಚಾಟ್ ಅಲ್ಲಿ ಅಥವಾ ಆನ್ಲೈನ್ ಅಲ್ಲಿ ಅಂದ್ರೆ ಅದೇ ತರ ಒಂದು ಇಲ್ಲಿ ಒಂದು ರಿಪ್ಲೈ ನ ಮಾಡುತ್ತೆ. ಅದಕ್ಕೋಸ್ಕರ ಇದು ತುಂಬಾ ಹೈಲೈಟ್ ಆಗ್ತಾ ಇದೆ. ಫ್ರೆಂಡ್ಸ್, ಇದರ ಅಲ್ಗೋರಿದಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಒಂದು ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ ಅಂತಾನೆ ಹೇಳ್ಬಹುದು. ಅಂದ್ರೆ ಇಲ್ಲಿ ಒಂದು ಚಾಟ್ ಬೋಟ್ ಅನ್ನೋ ಒಂದು ಅಲ್ಗೋರಿದಮ್ ಇದೆ, ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಇದೆ. ಅಂದ್ರೆ ಇದು ಸ್ಪೆಷಲಿ ಒಂದು ಚಾಟ್ ಮುಖಾಂತರ ಕನ್ವರ್ಸೇಷನ್ ಆಗುತ್ತೆ. ನೀವು ಏನಾದ್ರೂ ಇದರಲ್ಲಿ ಕ್ವಶನ್ ಏನು ಕೇಳ್ತೀರಾ ಆ ಒಂದು ಚಾಟ್ ಮುಖಾಂತರ ಒಂದು ಕನ್ವರ್ಸೇಷನ್ ಮಾಡುತ್ತೆ. ಅಂದ್ರೆ ನೀವೇನು ಕೇಳ್ತೀರಾ ಅದ್ರ ಜೊತೆ ಒಂದು ಇಲ್ಲಿ ಕನ್ವರ್ಸೇಷನ್ ಆಗುತ್ತೆ ಚಾಟ್ ಮುಖಾಂತರ. ಅದ್ರ ಜೊತೆಗೆ ಫ್ರೆಂಡ್ಸ್, ಇದು ಹೌದು ಫ್ರೆಂಡ್ಸ್, ಇನ್ನು ಇದರ ಅಲ್ಗೋರಿದಮ್ ಬಗ್ಗೆ ಹೇಳ್ಬೇಕಂದ್ರೆ ಇದರ ಅಲ್ಗೋರಿದಮ್ ಬಂದು ಫ್ರೆಂಡ್ಸ್, ಇದೊಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬಹುದು. ಅಂದ್ರೆ ಈ ಒಂದು ಚಾಟ್ ಬೋಟ್ ಏನಿದೆ ಇದು ಚಾಟ್ ಜಿಪಿಟಿ ಅಲ್ಲಿ ಇಂಟಿಗ್ರೇಷನ್ ಮಾಡಿದ್ದಾರೆ. ಈ ಚಾಟ್ ಜಿಪಿಟಿ ಅಲ್ಲಿ ಏನು ಒಂದು ಕೆಲಸ ಮಾಡುತ್ತೆ, ನೀವು ಕ್ವಶನ್ ಕೇಳಿದಾಗ ಏನು ರಿಪ್ಲೈ ಮಾಡುತ್ತೆ, ಈ ಚಾಟ್ ಬೋಟ್ ಅನ್ನದೇ ಒಂದು ಸಾಫ್ಟ್ವೇರ್ ಅಥವಾ ಒಂದು ಅಪ್ಲಿಕೇಶನ್ ಇದೆ ಅದು ಇಲ್ಲಿ ರಿಪ್ಲೈ ಮಾಡುತ್ತೆ. ಮೇನ್ ಇದರದು ಕೆಲಸ ಏನಿದೆ ಇದ್ರದ್ದು ಅಂತ ಹೇಳ್ಬಹುದು. ಇದೊಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಹಾಗೂ ಚಾಟ್ ಮುಖಾಂತರ ಕನ್ವರ್ಸೇಷನ್ ಆಗುತ್ತೆ. ಇದು ವಯಾ ಟೆಕ್ಸ್ಟ್ ಅಥವಾ ಟೆಕ್ಸ್ಟ್ ಟು ಸ್ಪೀಚ್ ಏನಿದೆ ಇಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಚಾಟ್ ಜಿಪಿಟಿ ಅಲ್ಲಿ ಓನ್ಲಿ ಸದ್ಯಕ್ಕೆ ಏನಿದೆ ಒಂದು ಟೆಸ್ಟ್ ಮುಖಾಂತರ ವಯಾ ಟೆಸ್ಟ್ ಮುಖಾಂತರ ಇಲ್ಲಿ ಒಂದು ಕನ್ವರ್ಸೇಷನ್ ಆಗುತ್ತೆ. ಬಟ್ ಆದ್ರೆ ಇದರ ಟೋಟಲ್ ಅಲ್ಗೋರಿದಮ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಇದು ವಯಾ ಟೆಕ್ಸ್ಟ್ ಅಥವಾ ಟೆಕ್ಸ್ಟ್ ಟು ಸ್ಪೀಚ್ ಮುಖಾಂತರ ಇದು ಒಂದು ಕೆಲಸ ಮಾಡುತ್ತೆ. ಹೌದು ಫ್ರೆಂಡ್ಸ್, ನೀವು ಯಾವ್ದಾದ ಒಂದು ಕ್ವಶನ್ ಕೇಳಿದ್ರೆ ಅನ್ಕೊಳ್ಳಿ ಒಂದು ಮನುಷ್ಯನ ತರ ರಿಪ್ಲೈ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ಟಾಪಿಕ್ ನೇ ತುಂಬಾ ವೈರಲ್ ಆಗ್ತಾ ಇದೆ. ಅಷ್ಟೆಲ್ಲ ಫ್ರೆಂಡ್ಸ್, ಇನ್ನು ಇದರ ಯೂಸ್ ಮಾಡೋದು ಹೇಗೆಂದ್ರೆ ತುಂಬಾ ಸಿಂಪಲ್ ಇದೆ ಅಂತ ಹೇಳ್ಬಹುದು. ಇಲ್ಲಿ ಯಾವುದೇ ಅಂತ ನೀವು ಇಲ್ಲಿ ಒಂದು ಎಕ್ಸ್ಪರ್ಟ್ ಆಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದು, ಸರ್ಚ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದು. ಜಸ್ಟ್ ನೀವು ಒಂದು ನೀವು ನಾರ್ಮಲ್ ಫೇಸ್ಬುಕ್ ಅಕೌಂಟ್ ಯಾವ ತರ ಕ್ರಿಯೇಟ್ ಮಾಡ್ತಾರೆ ಅದೇ ತರ ನೀವು ಇಲ್ಲಿ ಅಲ್ಲಿ ಹೋಗಿ ನೀವು ಸೈನ್ ಅಪ್ ಮಾಡಿ, ಅದಾದ್ಮೇಲೆ ನಿಮ್ಗೆ ಒಂದು ವೆರಿಫಿಕೇಶನ್ ಬರುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಬಂದ್ಮೇಲೆ ವೆರಿಫಿಕೇಶನ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನೀವು ಚಾಟ್ ಅಂತ ಇರ್ತದೆ, ಚಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಏನಾದ್ರು ಕ್ವಶನ್ ಕೇಳಂಗಿದ್ರೆ ನೀವು ಡೆಫಿನೆಟ್ಲಿ ಕೇಳ್ಬಹುದು. ಹೌದು ಫ್ರೆಂಡ್ಸ್, ಇದು ಚಾಟ್ GPT ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಅಂತ ಹೇಳ್ಬಹುದು.
ಹೇಳಿದ್ರೆ ಡೆಪ್ಯೂಟಿ ಅಲ್ಲಿ ಕಂಪ್ಯೂಟರ್ ನನಗೆ ಕೇಳಬಹುದು, ಡೆಪ್ಯೂಟಿ ನನಗೆ ರಿಪ್ಲೈ ಮಾಡ್ತೀನಿ ಅಂದ್ರೆ ರಿಪ್ಲೈ ಅನ್ನೋದಕ್ಕಿಂತ ನಿಮ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದೇ ತರ ನಿಮಗೆ ಮಾಹಿತಿನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಐ ಹೋಪ್ ಫ್ರೆಂಡ್ಸ್ ನಿಮಗೆ ಸಣ್ಣ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡು ಮಾತ್ರ ನೀವು ವೇಟ್ ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ ಬಾಯ್ ಬಾಯ್.